ನನ್ನ ಹೆಸರು ಲಕ್ಷ್ಮಿ, ನನ್ನ ಅತ್ತೆಗುಪ್ಪೆ. ನನ್ನ ಹೆಸರು ಎನ್ ಆರ್ ದೇವಮ್ಮ ಅಂತ. ನಮ್ಮೂರು ಅತ್ತಿಗುಪ್ಪೆ, ನನ್ನ ಹೆಸರು ದೇವಮ್ಮ. ಗ್ರಾಮದವರು ನಾವು ಮತ್ತೆ ಸ್ವಸಹಾಯ ಸಂಘದವರು ಎಲ್ಲರನ್ನ ಒಟ್ಟು ಇಡೀ ಗ್ರಾಮನ ಸೇರಿಸಿಕೊಂಡು ನಮ್ಮ ಮಾಹಿತಿ ಕೇಂದ್ರನ ನಮ್ಮೂರಿಗೆ ತಗೊಂಡ್ಬಂದ್ವಿ. ಮಾಹಿತಿ ಕೇಂದ್ರ ಸಂಬಂಧಪಟ್ಟಂತೆ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಆ ಕಮಿಟಿಲಿ 9 ಜನ ಸದಸ್ಯರು ಇರ್ತಾರೆ. ಆ 9 ಜನ ಸದಸ್ಯರಲ್ಲಿ ಒಬ್ಬರು ಅಧ್ಯಕ್ಷ ಕಾರ್ಯದರ್ಶಿಯಾಗಿ ಅದಕ್ಕೆ ಒಂದು ಮಾಹಿತಿ ಕೇಂದ್ರಕ್ಕೆ ಒಂದು ಅಕೌಂಟ್ ಅಂತ ಓಪನ್ ಮಾಡಿರ್ತೀವಿ. 9 ಜನ ಮೆಂಬರ್ಗಳು ನಾವು ಸೆಕಿನ ಕೂಸಿ ತಿಂಗಳಿಗೊಂದ್ಸರಿ ಎಮ್ ಸಿ ಮಾಡಿ ಅದರಲ್ಲಿ ಅವಳು ಏನು ಹೋಗಿ ಊರಿಗೆಲ್ಲ ಪ್ರಚಾರ ಮಾಡವಳೆ ಹಳ್ಳಿಗೆ ಅಥವಾ ನಮ್ಮೂರಿನಲ್ಲಿ ಏನು ಮಾಹಿತಿ ಕೊಟ್ಟವಳೆ ನಮ್ಮ ಸಂಘದಲ್ಲಿ ಕೊಡ್ತಾವಳ ಇಲ್ವಾ ಅನ್ನೋದನ್ನ ಎಲ್ಲ ಚೆಕ್ ಮಾಡಿರ್ತೀವಿ. ಭಯ ಪಡ್ತಿದ್ದು ಕೆಲಸ ಮಾಡಕ್ಕೆ ಅವಳಿಗೆ ನಾವು ಜೊತೆಗೆ ಸೇರಿಸ್ಕೊಂಡು ನಾವು ಅವಳಿಗೆ ಧೈರ್ಯ ತುಂಬಿ ಆಮೇಲೆ ಸೇರಿದ್ಬಿಟ್ಟು ಅವಳೆ ಹೋಗೋ ತರ ಆದ್ಲು. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಲು. ಬಂದು ಎಲ್ಲ ಮಾಹಿತಿ ತಗೊಂಡು ಹೋಯ್ತೀವಿ, ಅದಾದ ನಾವು ತಗೊಂಡು ಉಪಯೋಗಿಸ್ತಾ ಇದೀವಿ. ಸಂಘ ಸೇರ್ಕೊಂಡು ಸಂಘದ ಮಹಿಳೆಯರು ನಿಜವಲ್ಲೂ ಒಂದು ಒಳ್ಳೆ ಊರಿಗೆ ಉಪಯೋಗ ಮಾಡಿದ್ದಾರೆ. ನಿಜವಲ್ಲೂ ಆ ಸಂಘ ಸೇರ್ಕೊಳ್ಳೋದ್ರಿಂದ ನಾವು ಗಂಡಸರುಗಳು ನಾವು ತಲೆಬಾಗ್ಬೇಕಾಯ್ತದೆ. ಅಷ್ಟು ದೊಡ್ಡ ದೊಡ್ಡ ಸಾಧನೆಗಳ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ. ಅದನ್ನೀಗ ಜನಗಳೆಲ್ಲ ಫೋಟೋ ಹೊಡ್ಸ್ಕೋಬೇಕಾದ್ರೆ ಒಂದು ಫಸ್ಲು ಪಾಣಿ ಆಸ್ತಿ ಬಗ್ಗೆ ಏನಾರು ತಗೋಬೇಕಾದ್ರೆ ಅವರು ಬಸ್ ಚಾರ್ಜ್ ಹಾಕೊಂಡು ಕ್ಯಾರ್ನಗರ್ಕ್ ಹೋಗ್ಬೇಕಿತ್ತು, ಅಲ್ದರೆ ಹುಣಸೂರು ತಾಲೂಕ್ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಅದನ್ನೆಲ್ಲ ಇಲ್ಲೇ ತಗೋತಾರೆ ತಾನೆ ಜನಗಳು. ಊರಿಗೂ ಉಪಕಾರ ಇದೆ, ನಮ್ಮ ಸಂಘದವ್ರಿಗೂ ಅದರಿಂದ ಉಪಕಾರ ಇದೆ. ಅದಕ್ಕೋಸ್ಕರ ನಾವು ಕೇಂದ್ರ ಮಾಡಿಕೊಂಡಿದ್ದೀವಿ. ನನ್ನ ಹೆಸರು ತಾರಾ, ನಮ್ಮೂರು ಹೊಸವಾರಂಚಿ. ನಾನು ಹೊಸವಾರಂಚಿಲಿ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಖ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಮಾಹಿತಿ ಕೇಂದ್ರ ಹೊಸವಾರಂಚಿಲಿ ಇದೆ ಅಂದ್ರೆ ಅಕ್ಕಪಕ್ಕದ ಹಳ್ಳಿಗಳನ್ನ 4 ಹಳ್ಳಿಗಳನ್ನ ಔಟ್ರೀಚ್ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಂಥ ಹಳ್ಳಿಗಳಿಗೂ ನಮ್ಮ ಕೇಂದ್ರದಲ್ಲಿ ಬರೋ ಮಾಹಿತಿ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡವ್ರೆ. ತಾಲೂಕಲ್ಲಿ 1 29 ಇಲಾಖೆಗಳಿದ್ದಾವೆ ಅಂದ್ರೆ ಆ ಇಲಾಖೆಯಲ್ಲಿ ಏನೇನು ಮಾಹಿತಿ ಸಿಗುತ್ತೋ ಅದನ್ನ ನಾವು ಗ್ರಾಮದವ್ರಿಗೆ ತಿಳಿಸ್ತೀವಿ. ಒಂದು ಊರಲ್ಲಿ 7-8 ಸಂಘ ಇದಾವೆ ಅಂದ್ರೆ 8 ಸಂಘಗಳಿಗೆ ಮಾಹಿತಿ ತಿಳಿಸ್ಬಿಟ್ರೆ ಇಡೀ ಗ್ರಾಮಕ್ಕೆ ತಿಳಿದಂಗೆ. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಂಘ ಮಹಿಳೆಯರಿದ್ದಾರೆ. ಈಗ ಈ ಮಹಿಳಾ ಸಂಘ ಇರೋದ್ರಿಂದ ಈ ಎಲ್ಲಾ ಸವಲತ್ತು ನಮ್ಮೂರ್ಗ್ ಬಂದಿರೋದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ. ನಾವು ಹೊಸ ವಾರಂಚಿ ಜಯಲಕ್ಷ್ಮಿ. ಮಾಹಿತಿ ಕೇಂದ್ರ ಅಂತಂದ್ರೆ ಮಾಹಿತಿಲಿ ಏನು ನಮ್ಮ ತಾಲೂಕಲ್ಲಿ ಮಾಹಿತಿಗಳು ಸಿಗ್ತವೆ, ನಮ್ಗೆ ಉದ್ಯೋಗಗಳು ಏನೆಲ್ಲ ಸಿಗ್ತವೆ, ಬಡವ್ರಿಗೆ ಏನ್ ಸಹಾಯ ಸಿಕ್ಕುತ್ತೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೇಂದ್ರ ಇದ್ರೆ ಅವರು ಪಡ್ಕೊಂಡ್ಬಂದು ಅದನ್ನ ತಿಳ್ಕೊಬಂದು ನಮ್ಮ ಹಳ್ಳಿಗಳಿಗೆ ಸಂಘಗಳಿಗೆ ಇತರ ಇರೋಂತ ಜನಗಳಿಗೆಲ್ಲ ಕೊಡೋಂತ ಮಾಹಿತಿ ಕೇಂದ್ರ ಇದೆ.